ಕಾಂಗ್ರೆಸ್ ನ ಕಾರ್ಯಕರ್ತರಿಗೆ ಇನ್ನು ಜೆಡಿಎಸ್ ನ ಶಾಸಕ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಪೋಸ್ಟ್ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಜೆಡಿಎಸ್ ನ ಶಾಸಕ ವಾಸ್ ಹಾಕಿದ್ದಾರೆ ಶಾಸಕ ಸುರೇಶ್ ಗೌಡರ ವಿರುದ್ಧ ಎನ್ನಲಾದಂತ ಆಡಿಯೋ ವೈರಲ್ ಆಗಿದೆ ಸಾಲದ ವಿಚಾರವಾಗಿ ಪೋಸ್ಟ್ ಮಾಡಿದ ಎಂದು ಕೈ ಕಾರ್ಯಕರ್ತನಿಗೆ ಆವಾಜ್ ಅನ್ನ ಹಾಕಲಾಗಿದೆ ಶಾಸಕ ಸುರೇಶ್ ಗೌಡಗೆ ಸಾಲವನ್ನ ನೀಡಿದ್ದೀನಿ ಎಂದು ಫೈಟರ್ ರವಿ ಹೇಳಿದ ಏನು ಕಳೆದ ಕೆಲ ದಿನಗಳಿಂದ ನಾಗಮಂಗಲ ಕ್ಷೇತ್ರದಲ್ಲಿ ಫೈಟರ್ ರವಿ ಓಡಾಡುತ್ತಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನ ಕಾರ್ಯಕರ್ತ ಪೋಸ್ಟ್ ಹಾಕಿದ್ದು ಸಾಲದ ವಿಚಾರ ಪೋಸ್ಟ್ ಹಾಕಿರೋದ್ರಿಂದ ಶಾಸಕ ಸುರೇಶ್ ಗೌಡ ಕೆಂಡಮಂಡಲರಾಗಿದ್ದಾರೆ ಇನ್ನ ಸಾಲ ಕೊಟ್ಟವನು ನನಗೆ ಕೇಳ್ತಾನೆ ನೀನು ಯಾವನು ಕೇಳೋಕೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತನ ತರಾಟೆಗೆ ತೆಗೆದುಕೊಂಡಂತ ಆಡಿಯೋ ವೈರಲ್ ಆಗಿದೆ ಸದ್ಯ ಶಾಸಕ ಸುರೇಶ್ ಗೌಡರವರನ್ನ ಸುರೇಶ್ ಗೌಡರವರದ್ದು ಅನ್ನುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಜೆಡಿಎಸ್ ಶಾಸಕರಿಂದ ಹಿಗ್ಗಾಮುಗ್ಗ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ ಪೋಸ್ಟ್ ಮಾಡಿದ ಕಾರ್ಯಕರ್ತನಿಗೆ ಕಾಂಗ್ರೆಸ್ನ ಕಾರ್ಯಕರ್ತನಿಗೆ ಜೆಡಿಎಸ್ನ ಶಾಸಕ ತರಾಟೆಯನ್ನು ತೆಗೆದುಕೊಂಡಿರುವಂಥದ್ದು ಏನು ಶಾಸಕ ಸುರೇಶ್ ಗೌಡರವರದ್ದು ಎನ್ನಲಾದಂತಹ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿರುವಂಥದ್ದು ಸಾಲದ ವಿಚಾರವಾಗಿ ಪೋಸ್ಟ್ ಮಾಡಿದ ಎಂದು ಕೈ ಕಾರ್ಯಕರ್ತನಿಗೆ ಆವಾಜನ್ನು ಹಾಕಿದ್ದು ಈ ಒಂದು ಆಡಿಯೋ ಈಗ ವೈರಲ್ ಆಗಿದೆ ಹಲೋ ಏ ಕುಶಾಲ ಯಾರು ಸುರೇಶ್ ಗೌಡ ಮಾತಾಡ್ತಾ ಇದ್ದೀನಿ ಹಲೋ ಹಲೋ ಅಣ್ಣ ಹೇಳಿ ಲಿಮಿಟ್ ಇಟ್ಕೊಳ್ಳೋ ಸ್ವಲ್ಪ ಮಾತಾಡ್ಬೇಕಾದ್ರೆ ಹಲೋ ನನ್ನ ಸಾಲ ತೀರಿಸ್ತೇನಪ್ಪ ಅಂದ್ರೆ ಹಲೋ ಹಲೋ ನನ್ನ ಸಾಲ ತೀರಿಸ್ತೀನಿ ಹಂಗಾದ್ರೆ ಯಾರಣ್ಣ ನೀನು ಲಿಮಿಟ್ ಇಲ್ಲ ಕಣ್ಣ ಬೆಳೆ ಹುಡುಗ ನೀವು ಅಣ್ಣ ನಾನು ನಿಮ್ ಬಗ್ಗೆ ಮಾತಾಡಿಲ್ಲ ಯಾವತ್ತು ಇದುವರೆಗೂ ಒಂದಿನ ಕೇಳಿ ಸಾಲ ಕೊಡ್ಬೇಕು ಅಂತ ಹಾಕೊಂಡಿದ್ಯಾ ಅಣ್ಣ ಅವನು ಏನಂತ ಹಾಕೊಂಡ್ ನೋಡಿ ಅಲ್ಲಿ ಅವನೇನಾರ ಹಾಕೊಳ್ಳಿ ನೀನ್ ನನ್ ಬಗ್ಗೆ ಕಮೆಂಟ್ ಮಾಡು ಅವನ ಬಗ್ಗೆ ಮಾಡ್ಕೋ ಅವ್ನ ಅವ್ನ ನಮ್ ಬಗ್ಗೆ ಮಾತಾಡಿರ್ತೀಯ ನಾನು ಮಾತಾಡ್ದೆ ಅಣ್ಣ ನೀನ್ ಲಾಸ್ಟ್ ವಾರ್ನಿಂಗ್ ನನ್ನ ಹೆಸರು ಬರ್ಕೊಡ್ದು ಅವ್ನ ಸುರೇಶ್ ಗೌಡ ಅಂತ ಹೆಸರು ಹಾಕಿದ್ಯಾ ಅವನು ಅವನ ನನಗತ್ತು ಸಂಬಂಧ ಇಲ್ಲ ನನ್ನ ಹೆಸರು ಚೆನ್ನಾಗಿರಕಿಲ್ಲ ಮುಂದಕ್ಕೆ ನನ್ ಇದುವರೆಗೂ ನಿಮ್ ಬಾಳ ಮಾಡಿದೀನಿ ನಾನು ನಿಮ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ ಅಣ್ಣ ನಾನು ಅದೇ ನೀ ಸುರೇಶ್ ಗೌಡ ಅಲ್ಲಿಗೆ ಏನ್ ಅನ್ಕೊಂಡಿದ್ಯಾ ನೀನು ಅಣ್ಣ ನಾನು ನಿಮ್ ಬಗ್ಗೆ ಮಾತಾಡಿಲ್ಲ ನಾನು ಯಾವತ್ತೂ ಹಲೋ ಏನ ರವಿಗೆ ಸಾಲ ಕೊಡ್ಬೇಕು ತಂದು ಕೊಡಕ್ಕೆ ಮೊದ್ಲು ಅಂತ ಹಾಕಿದ್ಯಾ ಅವ್ನ ಅವ್ನ ಏನಂತ ಹಾಕೊಂಡ್ ನೋಡೋಣ ಏನಾದ್ರೂ 1000 ಹಾಕೊಳ್ಳಿ ನನ್ನ ಹೆಸರು ಕಾಮೆಂಟ್ ಮಾಡಿ ನನ್ನ ಹೆಸರು ಹೆಂಗ ಆಗ್ತಾ ಇದ್ದೀನಿ ಅಲ್ಲಿ ಅವನು ಏನಾದ್ರು ಹಾಕೊಳ್ಳಿ ನಾನು ಅವ್ನ ಪ್ರಶ್ನೆ ಬೇಕಾದ್ರೆ ನಾನು ನಂದು ಮಾತ್ರ ಕೇಳ್ಕೊತಾ ಇದ್ದೀನಿ ನೀವು ಹುಡುಗರು ಏನಾದ್ರು ಮಾಡ್ಕೊಳ್ಳಿ ನನ್ನೇ ಸಾಕಾಗಿ ಇಷ್ಟ ಧೈರ್ಯ ನಿನಗೆ ಅಂದ್ರೆ ಅವನೇನಾದ್ರೂ ಡಿಲೀಟ್ ಮಾಡೋಲ್ಲ